ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟೇಶ್ ಗಾಂಕರ್ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಶಿರಸಿ ಆಯುರ್ವೇದ ವೈದ್ಯ ವೀಕ್ಷಕರೇ ನಿಮ್ಗೆಲ್ಲರಿಗೂ ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸೊ ಮಂಡಿಯಲ್ಲಿ ನೋವು ಬರುವಂತಹದ್ದು ಸೊ ರೂಮಟೈಡ್ ಆರ್ಥರೈಟಿಸ್ ನಿಂದ ಆಸ್ಟಿಯೋ ಆರ್ಥರೈಟಿಸ್ ನಿಂದ ಯೂರಿಕ್ ಆಸಿಡ್ ಹೆಚ್ಚಾಗುವಂತಹ ಗೌಟಿ ಆರ್ಥರೈಟಿಸ್ ನಿಂದ ಹಲವಾರು ಕಾರಣಗಳಿಂದ ಆಗಿರ್ಬೋದು ಈ ಎಲ್ಲಾ ಕಾರಣದಿಂದ ಬಂದಿರುವಂತಹ ಮಂಡಿ ನೋವಿನಲ್ಲೂ ಕೂಡ ಈ ಒಂದು ಲೇಪ ನಿಮ್ಮನ್ನ ಖಂಡಿತವಾಗಿ ನೋವು ಮುಕ್ತರನ್ನಾಗಿಸುತ್ತೆ ಸೊ ಈ ಲೇಪವನ್ನ ಇದು ಯಾವುದು ಇದನ್ನು ಹೇಗ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಡಾಕ್ಟರ್ ಹೆಗ್ಡೆ ಸೆಲ್ಫ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಈ ನಂಬರ್ಗಳಿಗೆ ಮಿಸ್ ಕಾಲ್ ಅನ್ನು ನೀಡಿ ವೀಕ್ಷಕರೇ ಲಕ್ಕಿ ಸೊಪ್ಪು ನಮ್ಮ ಆಯುರ್ವೇದದಲ್ಲಿ ನಿರ್ಗುಂಡಿ ಶ್ರೇಷ್ಠ ನೋವು ನಿವಾರಕ ಅಂತ ಬಣ್ಣಿಸಲಾಗಿರುವಂತಹ ಈ ನಿರ್ಗುಂಡಿ ಅಥವಾ ಲಕ್ಕಿ ಸೊಪ್ಪು ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ ಸೊ ಯಾರು ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ದೀರಿ ಪ್ರತಿ ಹಳ್ಳಿಗಳಲ್ಲೂ ಸಿಗುತ್ತೆ ಈ ಒಂದು ಲಕ್ಕಿ ಸೊಪ್ಪನ್ನ ನೀವು ಕೊಯ್ದು ತರಬೇಕು ಒಂದು ಐದರಿಂದ ಆರು ಎಲೆಗಳನ್ನ ನೀವು ಒಮ್ಮೆಗೆ ಒಂದು ದಿನಕ್ಕೆ ಬಳಸುವಂತದ್ದು ಐದರಿಂದ ಆರು ಎಲೆಗಳನ್ನ ನೀವು ಕೊಯ್ದು ತರಬೇಕು ಅದನ್ನ ನೀವು ಬೇಯಿಸಬೇಕಾಗ್ತದೆ ವೀಕ್ಷಕರ ನೀರಿನಲ್ಲಿ ಅದನ್ನ ಬೇಯಿಸಿ ಈ ಒಂದು ಲಕ್ಕಿ ಸೊಪ್ಪನ್ನ ಚೆನ್ನಾಗಿ ಜಜ್ಜಿ ಅದನ್ನ ಪೇಸ್ಟ್ ಮಾಡಬೇಕು ಈ ಪೇಸ್ಟ್ ಅನ್ನ ನೀವು ಸ್ವಲ್ಪ ಬಿಸಿ ಮಾಡ್ಬೇಕಾಗ್ತದೆ ಈ ಒಂದು ಬಾಣ್ಲಿಯಲ್ಲೋ ಅಥವಾ ಹೇಗೆ ಅಂತ ಹೇಳಿ ನೀವು ಅದನ್ನ ಬಿಸಿ ಮಾಡಿ ನೋವಿರುವಂತಹ ಮಂಡಿಗೆ ಅದನ್ನ ಲೇಪನ ಮಾಡಬೇಕಾಗ್ತದೆ ಸೊ ಈಗ ಎರಡು ಮಂಡಿಗೆ ನೋವಿದ್ರೆ ಇದನ್ನ ನೀವು ಎರಡು ಮಂಡಿಗೂ ಹಚ್ಚಿ ಅಥವಾ ಒಂದು ಮಂಡಿಯಲ್ಲಿ ನೀವು ಇದ್ರೆ ಒಂದು ಕಡೆಗೆ ಹಚ್ಚಿ ಅದಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆ ಇದೆ ಅದರಲ್ಲಿ ಸ್ವಲ್ಪ ಆಯಿಲ್ ಮಸಾಜ್ ಅನ್ನ ಮಾಡಿಕೊಂಡು ಈ ಲೇಪವನ್ನು ಹಚ್ಚುವಂತದ್ದು ಉತ್ತಮ ವೀಕ್ಷಕರೇ ಈ ನಿರ್ಗುಂಡಿ ಬೇಯಿಸಿದಂತ ನಿರ್ಗುಂಡಿ ಸೊಪ್ಪಿನ ಈ ಲೇಪವನ್ನ ನೀವು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಒಂದು ಸಲಕ್ಕೆ ಹಾಗೆ ಇಟ್ಕೊಂಡಿರ್ಬೇಕು ಸೊ ಒಂದು ಇಪ್ಪತ್ತು ನಿಮಿಷಗಳ ನಂತರ ಅದನ್ನ ನೀವು ತಣ್ಣಗಾದ ನಂತರ ಅದನ್ನ ನೀವು ತೆಗಿಬಹುದು ಸೊ ಚೆನ್ನಾಗಿ ಬಿಸಿ ಮಾಡಿದಂತಹ ಈ ನಿರ್ಗುಂಡಿ ಸೊಪ್ಪಿನ ಲೇಪವನ್ನ ನೀವು ಮಾಡ್ಕೊಳ್ಳಿ ತಾತ್ಕಾಲಿಕವಾಗಿ ಮಂಡಿ ನೋವಿಂದ ನೀವು ಖಂಡಿತವಾಗಿ ದೂರ ಬರಬಹುದು ಇದರ ಜೊತೆಗೆ ಆಹಾರದ ಬದಲಾವಣೆ ಕೆಲವು ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ ಖಂಡಿತವಾಗಿ ಮಂಡಿ ನೋವು ಯಾವುದೇ ಕಾರಣದಿಂದ ಬಂದಿದ್ರು ನಿವಾರಣೆ ಸಾಧ್ಯ ಈ ಪ್ರಯತ್ನವನ್ನ ಮಾಡಿ ಮತ್ತು ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ನಮಸ್ಕಾರಗಳು